ದಕ್ಷಿಣ ಆಫ್ರಿಕಾ ತಂಡ ಹಾಲಿ ವಿಶ್ವಕಪ್ ಲೀಗ್ ಹಂತದಲ್ಲಿ 9ನೇ ಪಂದ್ಯದಲ್ಲಿ ವಿಜಯವನ್ನ ದಾಖಲಿಸಿದೆ. ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ 5 ವಿಕೆಟ್ಗಳ ಗೆಲುವು ಸಾಧಿಸಿ ಸೆಮಿಫೈನಲ್ ಹಂತದ ಹಣಾಹಣಿಗೆ ಪೂರ್ಣ ಪ್ರಮಾಣದ ಅಭ್ಯಾಸ ನಡೆಸಿದೆ. ದಕ್ಷಿಣ ಆಫ್ರಿಕಾ ತಂಡ 2ನೇ ತಂಡವಾಗಿ ಸೆಮಿಸ್ಗೆ ಎಂಟ್ರಿ ಪಡೆದುಕೊಂಡಿದೆ. 17ರಂದು ನಡೆಯುವ 2ನೇ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಆಡುತ್ತೆ. ಅತ್ತ ಅಫ್ಘಾನಿಸ್ತಾನ ತಂಡ ಸೋಲಿನೊಂದಿಗೆ ವಿಶ್ವಕಪ್ ಅಭಿಯಾನವನ್ನ ಕೊನೆಗೊಳಿಸುತ್ತೆ. ಇಷ್ಟಾದರೂ ಆ ತಂಡಕ್ಕೆ ಇದು ಸ್ಮರಣೀಯ ವಿಶ್ವಕಪ್ ಅನ್ನಿಸಿಕೊಂಡಿದೆ. ಆಡಿರೋ 9ರಲ್ಲಿ 4 ವಿಜಯವನ್ನ ಕಂಡಿದೆ. ಇದು ವಿಶ್ವಕಪ್ ಆವೃತ್ತಿಯಲ್ಲಿ ಅಫ್ಘಾನ್ ತಂಡದ ಗರಿಷ್ಠ ದಾಖಲೆಯಾಗಿದೆ. ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಹಣಾಹಣಿಯಲ್ಲಿ ಟಾಸ್ ಗೆದ್ದ ಅಫ್ಘಾನಿಸ್ತಾನ ತಂಡ ಮೊದಲು ಬ್ಯಾಟ್ ಮಾಡಿ 50 ಓವರ್ಗಳಲ್ಲಿ 244 ರನ್ ಗಳಿಸಿ ಆಲ್ ಔಟ್ ಆಯಿತು. ಪ್ರತಿಯಾಗಿ ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ಇನ್ನು 15 ಎಸೆತಗಳು ಬಾಕಿ ಇರುವಂತೇನೆ 5 ವಿಕೆಟ್ನಷ್ಟಕ್ಕೆ 247 ರನ್ ಬಾರಿಸಿ ಗೆಲುವು ದಾಖಲಿಸಿತು. ದಕ್ಷಿಣ ಆಫ್ರಿಕಾ ತಂಡಕ್ಕೆ ಹಾಲಿ ವಿಶ್ವಕಪ್ನಲ್ಲಿ ಇದು 7ನೇ ಗೆಲುವು. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ವಿರುದ್ಧ ಟೆಂಬಾ ಬೌಮಾ ತಂಡ ಸೋಲು ಕಂಡಿತ್ತು. ದಕ್ಷಿಣ ಆಫ್ರಿಕಾ ಗೆಲುವನ್ನ ಪಡೆದ ಹೊರತಾಗಿಯೂ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ದೊರಕಲಿಲ್ಲ. ಮಧ್ಯಮ ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಳ್ತು. ವ್ಯಾಂಡರ್ ಡುಸೇನ್ ಅತ್ಯುತ್ತಮ ಪ್ರದರ್ಶನ ನೀಡಿ ತಂಡವನ್ನ ಗೆಲ್ಲಿಸಿದ್ರು. ತಂಡದ ಮೇಲೆ ಒತ್ತಡ ಬೀಳೋದಕ್ಕೆ ಬಿಡಲಿಲ್ಲ. ಕೊನೆಯ ತನಕ ಔಟ್ ಆಗದೆ ಉಳಿದು ಗೆಲ್ಲಿಸಿಕೊಟ್ರು. ಇದಕ್ಕೂ ಮುಂಚೆ ಡಿಕಾಕ್ ದಕ್ಷಿಣ ಆಫ್ರಿಕಾಗೆ ಉತ್ತಮ ಆರಂಭ ಕೊಟ್ರು. ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಡಿಕಾಕ್ ಅಗ್ರಸ್ಥಾನ ಪಡೆದುಕೊಂಡಿದ್ದಾರೆ. 9 ಪಂದ್ಯಗಳಲ್ಲಿ 591 ರನ್ ಗಳಿಸಿದ್ದಾರೆ. ಇನ್ನು ಈ ವಿಶ್ವಕಪ್ನಲ್ಲಿ ಅಫ್ಘಾನ್ ಸಾಧನೆ ಏನು ಕಮ್ಮಿ ಏನಲ್ಲ. ಇಂಗ್ಲೆಂಡ್, ಪಾಕಿಸ್ತಾನ ಹಾಗೆ ಶ್ರೀಲಂಕಾವನ್ನ ಸೋಲಿಸ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಯಾವುದೂ ಅದೃಷ್ಟದ ಗೆಲುವಲ್ಲ, ಸಂಘಟಿತ ಪ್ರಯತ್ನ. ಆಸ್ಟ್ರೇಲಿಯಾ ವಿರುದ್ಧವೂ ಉತ್ತಮ ಆರಂಭ ಪಡೆದಿತ್ತು, ಆದರೆ ಅಲ್ಲಿ ಅದೃಷ್ಟ ಕೈಕೊಡ್ತು.